ಯಾವುದು ನಾನು ಹೇಳದ್ನಲ್ರಿ, ನಾವು ಮೂರು ರಾಜ್ಯಗಳಲ್ಲಿ ಗೆದ್ದೇ ಗೆಲ್ತೀವಿ, ಛತ್ತೀಸ್ಗಢ, ಮಧ್ಯಪ್ರದೇಶ, ತೆಲಂಗಾಣ. ರಾಜಸ್ಥಾನದಲ್ಲಿ 50-50 ಚಾನ್ಸಸ್ ಇದೆ, ಮಿಜೋರಾಂನಲ್ಲಿ ಕೂಡ ಎಲ್ಲ ಅವಕಾಶ ಇದೆ. ಅಂದರೆ ಅಲ್ಲಿ ನಮ್ಮದೇ ಪಕ್ಷ ಅಲ್ಲ, ರೀಜನಲ್ ಪಾರ್ಟಿ ಜೊತೆ ಸೇರ್ಕೊಂಡು ಗೆಲ್ಲ ಸಾಧ್ಯತೆ ಇದೆ. ಇನ್ನು ಇದಕ್ಕಿಂತ ಸ್ಪಷ್ಟವಾಗಿ ಏನು ಹೇಳೋದು, ಗೆಲ್ತೀವಿ ಅಂತ ಹೇಳದ್ವಲ್ರಿ ಪುನಃ ತೆಲಂಗಾಣ 100% ತೆಲಂಗಾಣದಲ್ಲಿ ಗೆಲ್ತೀವಿ. ಶಾಲ ಐ ರಿಪೀಟ್? ಓಕೆ, ರೆಡಿ. ಲೋಕಸಭೆಯಲ್ಲೂ ಗೆಲ್ತೀವಿ ನಾವು ಈ ಸಲ. ಲೋಕಸಭಾ ಚುನಾವಣೆಗೆ ದಿಕ್ಸೂಚಿ ಆಗುತ್ತೆ ಇದು, ಈ ಫಲಿತಾಂಶಗಳ ದಿಕ್ಸೂಚಿ ಗೊತ್ತಾಗುತ್ತೆ ಏನು ಮುಂದೆ ಏನಾಗ್ಬೋದು ಅಂತ.